ಸಪೋಸ್ ನೆಕ್ಸ್ಟ್ ಟ್ರಿಕ್ ಏನು ಅಂದರೆ ನೀವು ನಿಮ್ಮ ಪಬ್ಜಿ ಮೊಬೈಲಲ್ಲಿ ನಿಮ್ಮ ವಾಲ್ಯೂಮ್ ಬಟನ್ಸ್ಗಳನ್ನು ಯೂಸ್ ಮಾಡಿಕೊಂಡು ಶೂಟ್ ಮಾಡ್ಬೋದು, ಬ್ಯಾಗ್ ಓಪನ್ ಮಾಡ್ಬೋದು, ಮ್ಯಾಪ್ ಓಪನ್ ಮಾಡ್ಬೋದು, ಹಾಗೂ ಸ್ನೈಪಿಂಗನ್ನು ಕೂಡ ಭಾಳಷ್ಟು ಈಸಿಯಾಗಿ ಮಾಡ್ಬೋದು. ಸೊ ಗೈಸ್, ನೀವು ಯಾವುದೇ ಒಂದು ಟಾಸ್ಕನ್ನು ನಿಮ್ಮ ಮೊಬೈಲಲ್ಲಿರೋ ವಾಲ್ಯೂಮ್ ಬಟನ್ನಿಂದನೇ ಮಾಡ್ಬೋದು. ಸೊ ನೀವು ವಾಲ್ಯೂಮ್ ಬಟನನ್ನು ಯೂಸ್ ಮಾಡಿದರೆ ನೀವು ಇನ್ನೂ ಒಳ್ಳೆಯ ರೀತಿಯಾಗಿ ಗೇಮನ್ನು ಆಡ್ಬೋದು. ಸೊ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ, ನೀವು ಕೂಡ ವಾಲ್ಯೂಮ್ ಬಟನನ್ನು ಯೂಸ್ ಮಾಡಿ ನೋಡಿ, ಎಷ್ಟೊಂದು ಈಸಿಯಾಗಿ ನೀವು ಗೇಮನ್ನು ಕಂಟ್ರೋಲ್ ಮಾಡ್ಬೋದು, ಹಾಗೂ ಈಸಿಯಾಗಿ ಚಿಕನ್ ಡಿನ್ನರ್ ಕೂಡ ನೀವು ಇಲ್ಲಿ ಮಾಡ್ಬೋದು. ಸೊ ಗೈಸ್, ಈ ಟ್ರಿಕ್ ಸಲುವಾಗಿ ಆಲ್ರೆಡಿ ಅಪ್ಲಿಕೇಶನ್ ಇದೆ ಪ್ಲೇ ಸ್ಟೋರಲ್ಲಿ, ಆಕ್ಟೋಪಸ್ ಅಂತ. ಆದರೆ ನಿಮಗೆ ಗೊತ್ತಿರ್ಬೋದು, ಈ ಅಪ್ಲಿಕೇಶನನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಪಬ್ಜಿ ಗೇಮ್ ಅವರು ನಿಮ್ಮ ಅಕೌಂಟನ್ನು ಪರ್ಮನೆಂಟಾಗಿ ಬ್ಯಾನ್ ಮಾಡ್ತಾರೆ. ಸೊ ಅದ್ರ ಬದಲಾಗಿ ನೀವು ಈ ಅಪ್ಲಿಕೇಶನನ್ನು ಯೂಸ್ ಮಾಡ್ಬೋದು. ಈ ಅಪ್ಲಿಕೇಶನ್ ಕೂಡ ಪ್ಲೇ ಸ್ಟೋರಲ್ಲಿ ಫ್ರೀಯಾಗಿ ನಿಮಗೆ ಸಿಗುತ್ತೆ. ಈ ಅಪ್ಲಿಕೇಶನ್ ಹೆಸರು ಗೇಮ್ ಕಂಟ್ರೋಲರ್ ಅಂತ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ, ಅಲ್ಲಿಂದ ನೀವು ಈಸಿಯಾಗಿ ಇದನ್ನು ಡೌನ್ಲೋಡ್ ಮಾಡ್ಬೋದು. ಸೊ ಗೈಸ್, ಬರೀ 4 MB ಅಪ್ಲಿಕೇಶನ್ ಇದು. ಸೊ ಅಪ್ಲಿಕೇಶನ್ ಓಪನ್ ಮಾಡಿದರೆ ಇಲ್ಲಿ ನಿಮಗೆ ಈ ರೀತಿಯಾದ ಒಂದು ಸಿಂಪಲ್ ಇಂಟರ್ಫೇಸ್ ಕಾಣಿಸುತ್ತೆ, ವಾಲ್ಯೂಮ್ ಅಪ್, ವಾಲ್ಯೂಮ್ ಡೌನ್ ಅಂತ. ಸೊ ಇವಾಗ ನೀವು ವಾಲ್ಯೂಮ್ ಅಪ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲೊಂದು ನಿಮಗೆ ಬಬಲ್ ಬರುತ್ತೆ, ಹಾಗೂ ವಾಲ್ಯೂಮ್ ಡೌನ್ ಮೇಲೆ ಕ್ಲಿಕ್ ಮಾಡಿದರೂ ಕೂಡ ಇನ್ನೊಂದು ಬಬಲ್ ಬರುತ್ತೆ. ಸೊ ಸಿಂಪ್ಲಿ ಇವಾಗ ನೀವು ಈ ಬಬ್ಬಲನ್ನು ನಿಮ್ಮ ಡಿಸ್ಪ್ಲೇ ಮೇಲೆ ಯಾವುದೇ ಒಂದು ಪ್ಲೇಸಲ್ಲಿ ಮೂವ್ ಮಾಡ್ಬೋದು. ಸೊ ಗೈಸ್, ಇದು ಹೇಗೆ ವರ್ಕ್ ಮಾಡುತ್ತೆ ಅಂದರೆ, ಇವಾಗ ನೀವು ನಿಮ್ಮ ವಾಲ್ಯೂಮ್ ಅಪ್ ಬಟನನ್ನು ನಾನು ಪ್ಲೇ ಸ್ಟೋರ್ ಐಕನ್ ಮೇಲೆ ಇಡ್ತಾ ಇದ್ದೀನಿ. ಇವಾಗ ನಾನು ವಾಲ್ಯೂಮ್ ಬಟನನ್ನು ಪ್ರೆಸ್ ಮಾಡಿದರೆ ನೀವು ಇಲ್ಲಿ ನೋಡ್ಬೋದು, ನಮ್ಮ ಪ್ಲೇ ಸ್ಟೋರ್ ಓಪನ್ ಆಗ್ತಾ ಇದೆ. ಸೊ ಸಿಂಪ್ಲಿ ಇದು ನಿಮ್ಮ ಮೊಬೈಲ್ ಡಿಸ್ಪ್ಲೇನ ಟಚ್ ಮಾಡುತ್ತೆ ವಾಲ್ಯೂಮ್ ಬಟನಿಂದ. ಸೊ ಸಿಂಪ್ಲಿ ಇವಾಗ ನಾವು ನಮ್ಮ ಪಬ್ಜಿ ಮೊಬೈಲನ್ನು ಓಪನ್ ಮಾಡಿ ಶೂಟ್ ಬಟನ್ ಮೇಲೆ ವಾಲ್ಯೂಮ್ ಅಪ್ಪನ್ನು ಇಡ್ತಾ ಇದ್ದೀನಿ, ಹಾಗೂ ಮ್ಯಾಪ್ ಮೇಲೆ ವಾಲ್ಯೂಮ್ ಡೌನ್ ಬಟನನ್ನು ಇಡ್ತಾ ಇದ್ದೀನಿ. ಸೊ ಇವಾಗ ನಾನು ವಾಲ್ಯೂಮ್ ಬಟನನ್ನು ಪ್ರೆಸ್ ಮಾಡಿದರೆ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಶೂಟ್ ಆಗ್ತಾ ಇದೆ. ಸೊ ಈ ರೀತಿಯಾಗಿ ನೀವು ನಿಮ್ಮ ವಾಲ್ಯೂಮ್ ಬಟನನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ಶೂಟ್ ಮಾಡ್ಬೋದು. ಹಾಗೂ ಇಲ್ಲಿ ನಾನು ವಾಲ್ಯೂಮ್ ಡೌನನ್ನು ಪ್ರೆಸ್ ಮಾಡಿದರೆ ನೀವು ಇಲ್ಲಿ ನೋಡ್ಬೋದು, ಮ್ಯಾಪ್ ಓಪನ್ ಆಗ್ತಾ ಇದೆ. ಸೊ ಗೈಸ್, ಈ ರೀತಿಯಾಗಿ ನೀವು ನಿಮ್ಮ ವಾಲ್ಯೂಮ್ ಬಟನ್ಸ್ಗಳನ್ನು ಯೂಸ್ ಮಾಡಿಕೊಂಡು ಈಸಿಯಾಗಿ ಪ್ರೋ ಆಗಿ ಆಡ್ಬೋದು, ಚಿಕನ್ ಡಿನ್ನರ್ ಕೂಡ ನೀವು ಇಲ್ಲಿಂದ ಈಸಿಯಾಗಿ ಮಾಡ್ಬೋದು. ಸೊ ಗೈಸ್, ಈ ಎಲ್ಲ ಟ್ರಿಕ್ಸ್ಗಳನ್ನು ನೀವು ಖಂಡಿತ ಟ್ರೈ ಮಾಡಿ ನೋಡಿ. ಹಾಗೆ ಗೈಸ್, ಈ ವಿಡಿಯೋಗೆ 500 ಲೈಕ್ಸ್ ಬಂದರೆ ನಾನು